Hi friends, welcome back. I'm Sushma from Happy Learning YouTube channel. Today we'll continue with the discussion of Animal Farm, a novel written by George Orwell. I've done two more videos on this. You go and watch. The link is given in the description box, or else you can go on my channel page. I have created a playlist of Animal Farm. There also you can watch the videos. So today we'll be discussing the takeover of the administration by the pigs. And the battle of the cowshed. Now, this the battle of the cowshed is the most important question, and this can be asked for short notes and exams. If you are not subscribed to my channel, subscribe for more videos of English language, literature, and grammar. Let's get started. Now, the pigs take over the administration. So, now this is chapter 3 of uh, Animal Farm. Totally, the animal farm is having 10 chapters, and this being the Third chapter so here we'll be discussing about the harvest and the education of the animals then there are various animal committees formed and let us see how they work and what they do on sundays sunday rituals and the pigs slowly they start dominating on the farm okay so now let us see what they do the harvest

ಆ್ಯಂಡ್ ಇಟ್ ಈಸ್ ಹ್ಯಾಂಡಲ್ ಪ್ರಾಪರ್ಲಿ ಸೊ ಒಂದು ಅವರು ಸಲ್ಯೂಷನ್ಸ್ ಕೊಡೋದ್ರಿಂದ ಎನ್ ಅದ ರೀಸನ್ ಈಸ್ ದ ಹಾರ್ಸಸ್ ದ ಹಾರ್ಸಸ್ ಆರ್ ವೆರಿ ನಾಲೆಜಬಲ್ ಓಕೆ ದೇ ಹ್ಯಾವ್ ಲಾಟ್ ಆಫ್ ಸ್ಟ್ರೆಂಗ್ ಫಾರ್ ಮೂವಿಂಗ್ ಆ್ಯಂಡ್ ರ್ಯಾಕಿಂಗ್ ಅಂದರೆ ಅದನ್ನು ಕ ಆ ಪೈರನ್ನು ಕುಯ್ಯೋಕೆ ಅದಕ್ಕೆಲ್ಲ ಅವಕ್ಕೆ ತುಂಬ ಸ್ಟ್ರೆಂಗ್ತ್ ಇದೆ ಆ್ಯಂಡ್ ಮೋರ್ ಓವರ್ ದೇ ನೋ ಈಚ್ ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಫಾರ್ಮ್ ಎಲ್ಲವೂ ಕೂಡ ಗೊತ್ತಿದೆ ಫಾರ್ಮಲ್ಲಿ ಎಲ್ಲಿದೆ ಏನಿದೆ ಅಂತ ಆ ನಾಲೆಜಿಂದ ಪಿಕ್ಸ್ ಇನ್ ಸ್ಟ್ರಾಟಜಿಯಿಂದ ಏನು ಮಾಡ್ತವೆ ಹಾರ್ವೆಸ್ಟ್ ತುಂಬ ಚೆನ್ನಾಗಾಗತ್ತೆ ನಾವು ದ ಪಿಕ್ಸ್ ದೇ ಡೋಂಟ್ ಡೂ ಎನಿ ಫಿಸಿಕಲ್ ವರ್ಕ್ ದೇ ಓನ್ಲಿ ಸೂಪರ್ವೈಸ್ ದ ವರ್ಕ್ ಆ್ಯಂಡ್ ಆಲ್ ದ ದ್ಯನಿಮಲ್ಸ್ ಆರ್ ಡೂಯಿಂಗ್ ದರ್ ಬೆಸ್ಟ್ ದೆ ಆರ್ ಗಿವಿಂಗ್ ದ ಬೆಸ್ಟ್ ಎಲ್ಲ ಪ್ರಾಣಿಗಳು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಮಾಡ್ತಾ ಇದ್ದಾವೆ ಈವನ್ ದ ಟೈನಿ ಆ್ಯನಿಮಲ್ಸ್ ಲೈಕ್ ಡಕ್ಸ್ ಆ್ಯಂಡ್ ಹೆನ್ಸ್ ಬಾತ್ಕೋಳಿಗಳು ಮತ್ತು ಕೋಳಿಗಳು ಅವೇನ್ಮಾಡ್ತಾ ಇದ್ದಾವೆ ಅಂದರೆ ದೇ ಆರ್ ಡೂಯಿಂಗ್ ಹೌ ಮಚ್ ಅವರ್ ವರ್ಕ್ ಇಸ್ ಪಾಸಿಬಲ್ ಫಾರ್ ದೆಮ್ ಲೈಕ್ ದೇ ಆರ್ ಕ್ಯಾರಿಂಗ್ ದ ಟೈನಿ ವಿಪ್ಸ್ ವಿಸ್ಪ್ಸ್ ಆಫ್ ಹೇ ಇನ್ ದೇರ್ ಬೀಕ್ಸ್ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾ ಆಲ್ ದ ದನಿಮಲ್ಸ್ ಆರ್ ಗಿವಿಂಗ್ ದ ಬೆಸ್ಟ್ ಓಕೆ ದಟ್ಸ್ ಆಲ್ಸೋ ಒನ್ ರೀಸನ್ ವೈ ದ ಹಾರ್ವೆಸ್ಟ್ ಇಸ್ ದ ಬೆಸ್ಟ್ ಆ್ಯಂಡ್ ವಾಟ್ ಡು ದ ಡೂ ಇಸ್ ದೇ ಫಿನಿಶ್ ದ ಹಾರ್ವೆಸ್ಟ್ ಟೂ ಡೇಸ್ ಬಿಫೋರ್ ಜೋನ್ಸ್ ಆ್ಯಂಡ್ ಇಸ್ ಮೆನ್ ಎರಡು ದಿನ ಮುಂಚೆನೇ ಹಾರ್ವೆಸ್ಟನ್ನು ಮುಗಿಸ್ಬಿಡ್ತಾವೆ ಓಕೆ ಹಾರ್ವೆಸ್ಟ್ ಯಾಕಷ್ಟು ದೊಡ್ಡದಾಯಿತು ಅಂತಂದರೆ ಬಿಕಾಸ್ ಆಫ್ ಬಿಗ್ ಸ್ಟ್ರಾಟಜಿ ಹಾರ್ಸಸ್ ಸ್ಟ್ರೆಂಗ್ತ್ ಆ್ಯಂಡ್ ದರ್ ಇಸ್ ನೋ ವೇಸ್ಟೇಜ್ ಬಿಕಾಸ್ ಸಿಂಗಲ್ ಗ್ರೇನ್ ಈಸ್ ಕ್ಯಾರಿಡ್ ಬೈ ದಿ ಹೆನ್ ಯಾವುದು ವೇಸ್ಟೇಜ್ ಆಗ್ತಿಲ್ಲ ದಟ್ಸ್ ಒನ್ ಪಾಯಿಂಟ್ ಆ್ಯಂಡ್ ದ ಆ್ಯನಿಮಲ್ಸ್ ಡು ನಾಟ್ ಸ್ಟೀಲ್ ಅವು ಯಾವ ಕದ್ಕೊಳ್ಳಲ್ಲ ಏಕೆಂದರೆ ಅದು ಅವ್ರದ್ದೇ ಇರೋದ್ರಿಂದ ಯಾರೂ ಕದ್ಕೊಳ್ಳಲ್ಲ ಸೊ ಅದಕ್ಕೆ ಹಾರ್ವೆಸ್ಟ್ ತುಂಬ ದೊಡ್ಡ ಹಾರ್ವೆಸ್ಟಾಗಿ ಹೊರಗೆ ಬರುತ್ತೆ ನಾವು ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಈಸ್ ದ ಫುಡ್ ಈಸ್ ಟೇಸ್ಟಿಂಗ್ ಬೆಟರ್ ಫುಡ್ ಇಸ್ ಟೇಸ್ಟಿಂಗ್ ಬೆಟರ್ ಇಟ್ಸ್ ನಾಟ್ ಬಿಕಾಸ್ ದೇ ಆರ್ ಮಿಕ್ಸಿಂಗ್ ಮ್ಯಾಗಿ ಮಸಾಲ ನೋ ಇಟ್ಸ್ ನಾಟ್ ಲೈಕ್ ದ್ಯಾಟ್ ದ ಫು ದ ಫುಡ್ ಇಸ್ ಟೇಸ್ಟಿಂಗ್ ಬೆಟರ್ ಬಿಕಾಸ್ ನೌ ದೇ ಆರ್ ದ ಓನರ್ ಆಫ್ ದ ಫಾರ್ಮ್ ದೇ ಹ್ಯಾವ್ ಕಲ್ಟಿವೇಟೆಡ್ ಇಟ್ ದೆ ಹ್ಯಾವ್ ಕಟ್ ಇಟ್ ಸೊ ಅದು ಊಟ ತುಂಬ ಅವ್ರಿಗೆ ಟೇಸ್ಟ್ ಅನ್ನಿಸ್ತಾ ಇದೆ ಚೆನ್ನಾಗಿ ತಿಂತಾ ಇದ್ದಾವೆ ಸೊ ವರ್ಕ್ ಈಸ್ ಆಲ್ಸೋ ಬಿಕಮಿಂಗ್ ಈಸಿ ಬಿಕಾಸ್ ಆಫ್ ದ ಪಿಕ್ಸ್ ಕ್ಲವರ್ನೆಸ್ ಆ್ಯಂಡ್ ಬಾಕ್ಸರ್ಸ್ ಹಾರ್ಡ್ ವರ್ಕ್ ಬಾಕ್ಸರ್ ಮಂತ್ರ ಇನ್ ಲೈಫ್ ಈಸ್ ಐ ವಿಲ್ ವರ್ಕ್ ಹಾರ್ಡರ್ ಫಾರ್ ಎನಿ ಪ್ರಾಬ್ಲಮ್ ಹಿಸ್ ಇಸ್ ಐ ಗೋಡು ವರ್ಕ್ ಹಾರ್ಡರ್ ಮೂರು ಹಾರ್ಸಸ್ ಕೆಲಸ ಮಾಡೋದು ಈ ಬಾಕ್ಸರ್ ಒಂದೇ ಕೆಲಸ ಮಾಡ್ತಾ ಇರುತ್ತೆ ಬೆಳಗ್ಗೆ ಬೇಗ ಎದ್ದೇಳುತ್ತೆ ಎಲ್ಲರ್ಗಿಂತ ಜಾಸ್ತಿ ಕೆಲಸ ಅದೇ ಮಾಡ್ತಾ ಇರುತ್ತೆ ನಾವು ಅಮಾಂಗ್ ದ ಲಾಟ್ ಮಾಲಿ ಮಾಲಿ ದ ಫೀಮೇಲ್ ಹಾರ್ಸ್ ಯು ಮಸ್ಟ್ ಬಿ ರಿಮೆಂಬರಿಂಗ್ ಶಿ ಇಸ್ ಕ್ವೈಟ್ ಲೇಝಿ ಶಿ ಗೆಟ್ಸ್ ಪ್ಲೇಟ್ ಆ್ಯಂಡ್ ಲೀವ್ಸ್ ದ ವರ್ಕ್ ಹಾಫ್ ಆನ್ ಅವರ್ ಅರ್ಲಿ ಸೊ ಹೇಳೋದು ಕೂಡ ಲೇಟಾಗಿ ಹೇಳ್ತಾಳೆ ಕೆಲಸ ಎಲ್ಲ ನಾಲ್ಕು ಗಂಟೆಗೆ ಮುಗಿತಿದ್ರು ಮೂರುವರೆಗೆ ರೆಸ್ಟ್ ಮಾಡ್ತಾ ಇರ್ತಾಳೆ ಓಕೆ ಸೊ ದ್ಯಾಟ್ ಕೈಂಡ್ ಆಫ್ ಥಿಂಗ್ ಈಸ್ ದೇರ್ ಎವ್ರಿವೇರ್ ಸೊ ಓಲ್ಡ್ ಬೆಂಜಮಿನ್ ಓಲ್ಡ್ ಬೆಂಜಮಿನ್ ಇಸ್ ಡಾಂಕಿ ಇಟ್ಸ್ ಅ ಸಿನಿಕ್ ಐ ಆಲ್ರೆಡಿ ಸೆಡ್ ಯು ಮೆನ್ ಅವಸ್ ಡಿಸ್ಕಸ್ಸಿಂಗ್ ಅಬೌಟ್ ದ ಕ್ಯಾರೆಕ್ಟರ್ಸ್ ಐ ಮೀನ್ ಅವ್ನು ಅವರು ಅವನು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ ಸೊ ಹೀ ಈಸ್ ಅ ಓನ್ಲಿ ಆ್ಯನಿಮಲ್ ಹೂ ಇಸ್ ಅನ್ಚೇಂಜ್ಡ್ ಬೈ ದ ರೆವಲ್ಯೂಷನ್ ಏನೇ ಆದರೂ ಅದು ಮೊದಲು ಹೇಗೆ ಕೆಲಸ ಮಾಡ್ತಿತ್ತೋ ಈಗೂ ಅದೇ ಸ್ಪೀಡಲ್ಲೇ ಕೆಲಸ ಮಾಡುತ್ತೆ ಮಿಸ್ಟರ್ ಜೋನ್ಸ್ ಇರೋಕ್ಕೆ ಹೇಗಿತ್ತೋ ಈಗೂ ಕೂಡ ಹಾಗೆ ಇದೆ ಸೊ ದಟ್ ಈಸ್ ಅಬೌಟ್ ದ ಹಾವೆಸ್ಟ್ Okay, now talking about the animal committees. Now, under the leadership of Snowball, various animal committees are formed for the benefit of the animals. Now, some of the committees are Egg Production Committee. So, this committee in Ella working egg production. Bagi. Next, uh, that is Committee for the Hens. Clean Tail League for the Cows. Ha, sugalige. Wild Comrades Re Education Committee. Re wild Comrades means ವೈಲ್ಡ್ ಆ್ಯನಿಮಲ್ಸಿಗೆ ಎಜುಕೇಶನ್ ಕೊಡೋ ಕಮಿಟಿ ಅಂತ ಮಾಡ್ತಾರೆ ದಿಸ್ ಎಜು ದಿಸ್ ಕಮಿಟಿ ಈಸ್ ಓಂಟ್ ವರ್ಕ್ ವೆರಿ ವೆಲ್ ಅದೇನು ತುಂಬ ವರ್ಕ್ ಏನು ಮಾಡೋಲ್ಲ ಸ್ವಲ್ಪ ಫ್ಲಾಪ್ ಆಗುತ್ತೆ ಬಟ್ ಒಂದೊಂದ್ರಲ್ಲಿ ತುಂಬ ಸಕ್ಸಸ್ಫುಲ್ ಆಗ್ತಾರೆ ಅದೇನು ಸಕ್ಸಸ್ ಅಂತ ನೋಡ್ಕೊಳೋಣ ನಾವು ವಾಟ್ ಹ್ಯಾಪನ್ಸ್ ಇನ್ ದ ಅನಿಮಲ್ ಫಾರ್ಮ್ ಈಸ್ ಅ ವೆರಿ ಪಾಸಿಟಿವ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಇಸ್ ಕ್ರಿಯೇಟೆಡ್ ಬಿಕಾಸ್ ದರ್ ಇಸ್ ನೋ ಸ್ಟೀಲಿಂಗ್ ಕದಿಯಲ್ಲ ಗ್ರಂಬಲಿಂಗ್ ಗೊಣಗಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿಸ್ತಾ ಇದ್ದಾರಂತನೂ ನೋ ಬ್ಯಾಕ್ ಬೈಟಿಂಗ್ ನೋ ಗಾಸಿಪಿಂಗ್ ನೋ ಜಲಸಿ ಸೊ ಹೊಟ್ಟೆ ಕಿಚ್ಚು ಕದಿಯೋದು ಆ ಥರ ಏನು ಇಲ್ವೇ ಇಲ್ಲ ಇಟ್ ಹ್ಯಾಸ್ ಕೈಂಡ್ ಆಫ್ ಇಟ್ ಹಸ್ ಬಿಕಮ್ ಹಿಸ್ಟ್ರಿ ಟು ಆ್ಯನಿಮಲ್ಸ್ ನಾವು ಸೊ ಸಂಡೇ ಸಂಡೇ ವಾಸ್ ಅ ಹಾಲಿಡೇ ಸೊ ಆಲ್ ದ ಸಿಕ್ಸ್ ಡೇಸ್ ದ ಆ್ಯನಿಮಲ್ಸ್ ವರ್ಕ್ಡ್ ವೆರಿ ಹಾರ್ಡ್ ಆ್ಯಂಡ್ ಆನ್ ಸಂಡೇ ದೆ ಟುಕ್ ರೆಸ್ಟ್ ಸೊ ದೇ ಏಟ್ ಬ್ರೇಕ್ಫಾಸ್ಟ್ ಒನ್ ಅವರ್ ಲೇಟ್ ಡೈಲಿ ಸೆವೆನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ತಿಂತಿದ್ರೆ ಅದು ಏಟ್ ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ ತಿಂತಾವೆ ಆಫ್ಟರ್ ಈಟಿಂಗ್ ದ ಬ್ರೇಕ್ಫಾಸ್ಟ್ ಗ್ರೀನ್ ಫ್ಲಾಗ್ ವಾಸ್ ಹಾಯ್ಸ್ಟೆಡ್ ಒಂದು ಹಸಿರು ಕಲರ್ ಬೌಟ ಇದೆ ಅದನ್ನು ಹಾಯ್ಸ್ಟ್ ಮಾಡ್ತಾರೆ ದಿಸ್ ಗ್ರೀನ್ ಕಲರ್ ಫ್ಲಾಗ್ ಇಟ್ ಈಸ್ ಮೇಡ್ ಫ್ರಮ್ ಮಿಸಸ್ ಜೋನ್ಸ್ ಮಿಸಸ್ ಜೋನ್ಸಸ್ ಟೇಬಲ್ ಕ್ಲೋತ್ ಅದರಿಂದ ಗ್ರೀನ್ ಕಲರ್ ಫ್ಲಾಗ್ ಅನ್ನು ತಗೊಂಡಿದ್ದಾರೆ ಅದರ ಮೇಲೆ ವೈಟ್ ಕಲರ್ ಇಂದ ಒಂದು ಹೂಫ್ ಮತ್ತು ಹಾರ್ನ್ ಚಿತ್ರವನ್ನು ಬರೆದಿದ್ದಾರೆ ಹೂಫ್ ಈಸ್ ದ ಲೆಗ್ ಲೆಗ್ ಆಫ್ ದ ಆ್ಯನಿಮಲ್ ಹಾರ್ನ್ ಈಸ್ ಸೀಂಗು ಓಕೆ ದ ಹಾರ್ನ್ ಆಫ್ ದ ಆನಿಮಲ್ಸ್ ಸೊ ಫ್ರಮ್ ವೈಟ್ ಕಲರ್ ಇಟ್ ಈಸ್ Written. So green colour in the flag represented green fields of the England. Okay, and afterwards they met for a um, meeting. They assembled for a meeting in the barn. Barn you must be remembering where old major and uh, the other animals met on the first day for rebellion. A rebellion meeting a dream discuss ke, alle meet tar, eh? So you daily alle meet tar, every Sunday. So what is done there? ಒನ್ ವೀಕ್ಸ್ ವರ್ಕ್ ಈಸ್ ಪ್ಲ್ಯಾನ್ಡ್ ಆ ಒಂದು ವಾರ ಏನು ವರ್ಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ರೆಸಲ್ಯೂಷನ್ ತೊಗೊಳ್ತಾರೆ ರೆಸಲ್ಯೂಷನ್ ಮೀನ್ಸ್ ಡಿಸಿಷನ್ಸ್ ದೆ ಮೇಕ್ ಡಿಸಿಷನ್ಸ್ ಆ್ಯಂಡ್ ದಸ್ ಆಲ್ಸೋ ಡಿಬೇಟ್ ಯಾವ ಸರಿ ಯಾವ ತಪ್ಪು ಅಂತ ಡಿಬೇಟ್ ಕೂಡ ಮಾಡ್ತಾರೆ ಯಾವ ಸರಿ ಯಾವ ತಪ್ಪು ಅಂತ ಎಲ್ಲ ಆದಮೇಲೆ ವೋಟಿಂಗ್ ಮಾಡ್ತಾರೆ ವೋಟ್ ಮಾಡಿಬಿಟ್ಟು ಒಂದು ನಿರ್ಧಾರವನ್ನು ತೊಗೊಳ್ತಾರೆ ಓಕೆ ಸೊ ದಿಸ್ ಇಸ್ ಡನ್ ಆ್ಯಂಡ್ ಆಫ್ಟರ್ ದ ಮೀಟಿಂಗ್ ಬೀಸ್ ಆಫ್ ಇಂಗ್ಲೆಂಡ್ ವಾಸ್ ಸಂಘ

okay now this slide i'm just talking only about the education of animals here so if, if this also they ask you for uh, short notes also you'll be able to write now pigs know reading and writing already they know now, now they have become perfect so no spelling mistakes is done all the reading has become perfect dogs talking about dogs dogs can read seven commandments your commandment did. ಲಾಸ್ಟ್ ವೀಡಿಯೋಲಿ ಡಿಸ್ಕಸ್ ಮಾಡಿದ್ಮೇಲೆ ಏಳು ರೂಲ್ಸು ಈಸಿಯಾಗಿ ಹಂದಿ ನಾಯಿಗಳಿಗೆ ಓದೋಕ್ ಬರ್ತಾ ಇರುತ್ತೆ ಬಟ್ ಅದು ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಲೈಕ್ ಹೌ ಸಮ್ ಆಫ್ ದ ಸ್ಟೂಡೆಂಟ್ಸ್ ಎಸ್ ಇಸ್ ದ್ಯಾಟ್ ಆಫ್ಟರ್ ಪಿ ಯು ಸಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಗೋ ಫಾರ್ ಡಿಗ್ರಿ ಅಥವಾ ಡಿಗ್ರಿ ಆದಮೇಲೆ ನನಗೆ ಪಿ ಜಿ ಓದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹಾಗೆ ಈ ಡಾಗ್ಗಳು ಸೆವೆನ್ ಕಮಾಂಡ್ಮೆಂಟ್ಸ್ ಬಿಟ್ಟು ಅವಕ್ಕೆ ಜಾಸ್ತಿ ಓದೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಷ್ಟರ ಮೇಲೆ ಸ್ಟಾಪ್ ಮಾಡ್ತವೆ ಮ್ಯೂರಿಯಲ್ ಮ್ಯೂರಿಯಲ್ ಇಸ್ ಅ ಗೋಟ್ ಶೀ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ರೀಡ್ ಅವ್ರು ಎಷ್ಟು ಓದೋದನ್ನು ಕಲ್ತ್ಕೊಳ್ತಾಳೆ ಅಂದರೆ ಎಲ್ಲ ಪ್ರಾಣಿಗಳಿಗೆ ನ್ಯೂಸ್ ಪೇಪರ್ ಓದಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ ದೆನ್ ಬೆಂಜಮಿನ್ ಬೆಂಜಮಿನ್ ದ ಡಾಂಕಿ ದ ಓಲ್ಡ್ ಡಾಂಕಿ ಹೀ ಈಸ್ ಏಬಲ್ ಟು ರೈಟ್ ಐಂಡ್ ರೀಡ್ ಲೈಕ್ ಅ ಪಿಗ್ ಬಟ್ ಈಸ್ ವೆರಿ ಲೇಝಿ ಅದು ಹಂದಿ ಥರ ಓದೋದನ್ನು ಬರೆಯೋದನ್ನು ಎಲ್ಲ ಕಲ್ತ್ಕೊಂಡಿರುತ್ತೆ ಬಟ್ ತುಂಬ ಲೇಝಿನೆಸ್ಸಿಂದ ಬಿಟ್ಬಿಡತ್ತೆ ಓಕೆ ದೆನ್ ಬಾಕ್ಸರ್ ಬಾಕ್ಸರ್ ಐ ಟೋಲ್ಡ್ ಯು ದಟ್

ಮಾಲಿ ಈಸ್ ಏಬಲ್ ಟು ರೈಟ್ ಹರ್ ನೇಮ್ ಮಾಲಿ ಅಂತ ಹುಲ್ಲಿನಿಂದ ತನ್ನ ಹೆಸರನ್ನು ಬರಿತಾ ಇರ್ತಾಳೆ ಬರೆದ್ಬಿಟ್ಟು ಹೂಗಳನ್ನೆಲ್ಲ ಹಾಕಿ ಡೆಕೋರೇಷನ್ ಮಾಡ್ತಿರ್ತಾಳೆ ಡೆಕೋರೇಷನ್ ಮಾಡಿ ತನ್ನ ಹೆಸರನ್ನೇ ತಾನು ನೋಡ್ತಾ 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 ಕಾಲವನ್ನು ಕಳೀತಾ ಇರ್ತಾಳೆ ನಾವು ದ ಡಲ್ಲೆಸ್ಟ್ ಆಫ್ ದ ಆ್ಯನಿಮಲ್ಸ್ ಆರ್ ಶೀಪ್ಸ್ ಹೆನ್ಸ್ ಆ್ಯಂಡ್ ಡಕ್ಸ್ ದೇ ಆರ್ ಅನೇಬಲ್ ಟು ಬೈ ಹಾರ್ಟ್ ದ ಸೆವೆನ್ ಕಮಾಂಡ್ಮೆಂಟ್ಸ್ ಸೊ ವಾಟ್ ಫಾರ್ ದೇರ್ ಯೂಸ್ ವಾಟ್ ಈಸ್ ಡನ್ ಈಸ್ ದ ಸೆವೆನ್ ಕಮಾಂಡ್ಮೆಂಟ್ ಇಸ್ ಕನ್ವರ್ಟೆಡ್ ಜಸ್ಟ್ ಇನ್ ಟು ಒನ್ ಮ್ಯಾಕ್ಸಿಮ್ ಒನ್ ಮಂತ್ರ ದಟ್ ಇಸ್ ಫೋರ್ ಲೆಗ್ಸ್ ಗುಡ್ ಟೂ ಲ್ಯಾಕ್ಸ್ ಬ್ಯಾಡ್ ಇದರಿಂದ ಈ ಕುರಿಗಳು ತುಂಬ ಪ್ರಭಾವಿತರಾಗಿಬಿಡ್ತಾರೆ ಪ್ರಭಾವಿತ್ರಾಗಿ ಒನ್ ಒನ್ ಅವರ್ ಅದು ಮಂತ್ರ ಥರ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ದಿಸ್ ಇಸ್ ಅಬೌಟ್ ದ ಎಜುಕೇಷನ್ ಆಫ್ ಆ್ಯನಿಮಲ್ಸ್ ನೋ ವಾಟ್ಸ್ ಆರ್ ನೆಪೋಲಿಯನ್ ಡೂಯಿಂಗ್ ನೆಪೋಲಿಯನ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಕೈಂಡ್ ಆಫ್ ಕಮಿಟಿ ನೋ ಅದಕ್ಕೆ ಕಮಿಟೀಸಲ್ಲಿ ಪ್ರೋಗ್ರೆಸ್ಸಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ ಎಜುಕೇಷನಲ್ಲೂ ಇಂಟ್ರೆಸ್ಟ್ ಇಲ್ಲ ಅದು ಕಲ್ತ್ಕೊಂಡಿದೆ ಬೇರೆಯವ್ರಿಗೆ ಎಜುಕೇಷನ್ ಕೊಡ್ಸೋಕ್ಕೆ ಇದಕ್ಕೆ ಇಂಟ್ರೆಸ್ಟ್ ಇಲ್ಲ

ಹಾಲುಗಳು ಹಾಲು ಡಿಸಪಿಯರ್ ಆಗ್ತಾ ಇತ್ತು ಸೊ ವೇರ್ ಇಸ್ ದ ಮಿಲ್ಕ್ ಗೋಯಿಂಗ್ ದ ಮಿಲ್ಕ್ ಈಸ್ ಮಿಕ್ಸ್ಡ್ ವಿತ್ ಫುಡ್ ಪಿಗ್ ಮ್ಯಾಶ್ ಮ್ಯಾಶ್ ಈಸ್ ಫುಡ್ ಫುಡ್ ಆಫ್ ಪಿಗ್ಸ್ ಆ್ಯಂಡ್ ಮತ್ತೇನಾಗುತ್ತೆ ಅಂತಂದರೆ ಅಲ್ಲಿ ಹಾಲು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಯಿತು ಇನ್ನೊಂದು ಆ ಆ್ಯಪಲ್ಸ್ ತುಂಬ ಬೆಳೀತಾ ಇದ್ದಾವೆ ಸೊ ಎಲ್ಲ ಪ್ರಾಣಿಗಳೇನಂತಾವೆ ದಟ್ ವಿಲ್ ಶೇರ್ ದ ಆ್ಯಪಲ್ ಆ್ಯಂಡ್ ವಿಲ್ ಈಟ್ ಸೊ ವಾಟ್ ದ ಪಿಗ್ ವಿಲ್ ಡೂ ಆಲ್ ದನಿಮಲ್ಸ್ ವಿಲ್ ಕಲೆಕ್ಟ್ ದ ಆ್ಯಪಲ್ಸ್ ಆ್ಯಂಡ್ ದಟ್ ಈಸ್ ಬ್ರಾಟ್ ಟು ಹಾರ್ನಸ್ ರೂಮ್ ಸೊ ದಟ್

ನೀವು ರಿಬೆಲ್ ಮಾಡಿ ಅಂತ ಎಜುಕೇಟ್ ಮಾಡಿ ಅಂತ ಸ್ನೋಬಾಲ್ ಮತ್ತು ನೆಪೋಲಿಯನ್ ದಿನಲ್ಲೂ ಕೂಡ ಈ ಪಿಜನ್ಸ್ಗಳನ್ನು ಕಳಿಸ್ತಾ ಇದ್ದಾನೆ ಆ್ಯಂಡ್ ಆಲ್ಸೋ ಈಸ್ ಟೋನ್ ಟು ಟೀಚ್ ದ ಆ್ಯನಿಮಲ್ಸ್ ಬೀಸ್ಟ್ಸ್ ಆಫ್ ಇಂಗ್ಲೆಂಡ್ ದಟ್ ಸಾಂಗ್ ಸೊ ಆಲ್ ದ ನೇಬರ್ಸ್ ಬಿಕಮ್ ಆನ್ಷಿಯಸ್ ಆಫ್ ದರ್ ಸೇಫ್ಟಿ ಸೊ ವಾಟ್ ದ ಡೂ ಇಸ್ ದೆ ಅಟ್ಯಾಕ್ ಆನ್ ದ ಫಾರ್ಮ್ ಇನ್ ಅರ್ಲಿ ಅಕ್ಟೋಬರ್ ಅಕ್ಟೋಬರ್ ಹನ್ನೆರಡನೇ ತಾರೀಕಿಗೆ ಅವ್ರು ಅಟ್ಯಾಕ್ ಮಾಡ್ತಾರೆ ಆ ಅಟ್ಯಾಕಿಗೆ ದ ಬ್ಯಾಟಲ್ ಆಫ್ ದ ಕೌಶೆಡ್ ಅಂತ ಕರೀತಾರೆ ಇನ್ ದಿಸ್ ಬ್ಯಾಟಲ್ ಹೂಸ್ ವಿಕ್ಟೋರಿಯಸ್ ಆ್ಯನಿಮಲ್ಸ್ ವಿನ್ ಆ್ಯಂಡ್ ದ ಪೀಪಲ್ ಲೂಸ್ ದ ಮೆನ್ ಲೂಸ್ ವಾಟ್ ಡು ದೂ ಓಕೆ ಸೊ ಕಾರ್ನ್ ಬೆಳೆದಿರ್ತಾರೆ ಜೋಳ ಬೆಳೆದಿರ್ತಾರೆ ಅದನ್ನೆಲ್ಲ ಕಟ್ ಮಾಡಿ ಸ್ಟೇಕ್ ಆ್ಯಂಡ್ ಥ್ರಶ್ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಸ್ ಜೋನ್ಸ್ ಆ್ಯಂಡ್ ಈಸ್ ಮೆನ್ ಫ್ರಮ್ ಫಾಕ್ಸ್ಟನ್ ಆ್ಯಂಡ್ ಪಿಂಚ್ ಫೀಲ್ಡ್ ಫಾರ್ಮ್ ಫಾಕ್ಸ್ಟನ್ ಆ್ಯಂಡ್ ಫಾಕ್ಸ್ವುಡ್ ಆ್ಯಂಡ್ ಪಿಂಚ್ಫೀಲ್ಡ್ ಈಸ್ ನೇಬರಿಂಗ್ ಫಾರ್ಮ್ ಅವರೆಲ್ಲ ಸೇರಿಸ್ಬಿಟ್ಟು ಆ್ಯನಿಮಲ್ ಫಾರ್ಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಓಕೆ ನಾವು ಜೋನ್ಸ್ ಇಸ್ ಕ್ಯಾರಿಂಗ್ ಅ ಗನ್ ಐಂಡ್ ದ ಅದರ್ ಪೀಪಲ್ ಆರ್ ಕ್ಯಾರಿಂಗ್ ದ ಸ್ಟಿಕ್ಸ್ ಸೊ ಜೋನ್ಸ್ ಮುಂದೆ ಇದ್ದಾನೆ ಅವ್ನು ಗನ್ ತೊಗೊಂಡು ಬರ್ತಾ ಇದ್ದಾನೆ ಬೇರೆಯವರೆಲ್ಲ ಅವ್ನು ಹಿಂದೆ ಬರೋರು ಸ್ಟಿಕ್ಸನ್ನು ಕ್ಯಾರಿ ಮಾಡಿಕೊಂಡು ಬರ್ತಾ ಇದ್ದಾರೆ ದ ಆ್ಯನಿಮಲ್ಸ್ ಗೆಟ್ ರೆಡಿ ಟು ಫೇಸ್ ದ ಸಿಚುವೇಶನ್ ದ ದ ಆನಿಮಲ್ಸ್ ಆರ್ ಆಲ್ರೆಡಿ ಮೆಂಟಲಿ ಪ್ರಿಪೇರ್ಡ್ ಬಿಕಾಸ್ ಸ್ನೋಬಾಲ್ ವಾಸ್ ಅ ವೆರಿ ಗುಡ್ ಲೀಡರ್ ಹಿ ಆಸ್ ಆಲ್ರೆಡಿ ಗೆಸ್ಟ್ ಈ ಥರ ಏನಾದರೂ ಆಗ್ಬೋದು ಸಿಚುವೇಶನ್ನು ಹಿಂಗಾದರೆ ನಾವು ಯಾವ ಥರ ಇದನ್ನು ಫೈಟ್ ಮಾಡಬೇಕು ಅಂತ ಒಂದು ನನ್ನ ಸ್ಟ್ರಾಟಜಿ ಆಲ್ರೆಡಿ ಫಾರ್ಮ್ ಮಾಡ್ಕೊಂಡಿದ್ದೇನೆ ಸಿ ಪಿಗ್ ಫಾರ್ಮಿಂಗ್ ಅ ಸ್ಟ್ರಾಟಜಿ ನಾವು ಹೌ ಹಿ ಫಾರ್ಮ್ ದ ಸ್ಟ್ರಾಟಜಿ ಸೊ ವಾಟ್ ಈ ಡಸ್ ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಲೈಡ್ ಸೊ ವಾಟ್ ಸ್ನೋಬಾಲ್ ಡರ್ಸ್ ಈಸ್ ಹಿ ಗಿವ್ಸ್ ದ ಆರ್ಡರ್ಸ್ ಟು ದ ಆ್ಯನಿಮಲ್ಸ್ ಆ್ಯಂಡ್ ಆಲ್ ದನಿಮಲ್ಸ್ ಫಾಲೋ ಹೀಸ್ ಆರ್ಡರ್ ಸೊ ಸ್ನೋಬಾಲಿಗೆ ಒಂದು ಬುಕ್ ಸಿಕ್ಕಿದೆ ದಟ್ ಬುಕ್ ವಾಸ್ ಅಬೌಟ್ ಜೂಲಿಯಸ್ ಸೀಸರ್

ದ ಆ್ಯನಿಮಲ್ಸ್ ಅಟ್ಯಾಕ್ ಬಿಗಿನ್ಸ್ ವಿತ್ ದ ಬರ್ಡ್ಸ್ ಅಸಾಲ್ಟ್ ಫಸ್ಟ್ ಪಕ್ಷಿಗಳು ಸ್ಟಾರ್ಟ್ ಮಾಡ್ತವೆ ಫಸ್ಟ್ ಏನಾಗುತ್ತೆ ಮನುಷ್ಯರು ಬರ್ತಾ ಇದ್ದಾರೆ ಥರ್ಟಿ ಫೈವ್ ಪಿಜನ್ಸ್ ಮೂವತ್ತೈದು ಪಾರಿವಾಳಗಳು ಆ ಮನುಷ್ಯನ ತಲೆ ಮೇಲೆ ಹಿಂಗೆ ಬಂದು ಬಂದು ಕುಕ್ಕುತ್ತವೆ ದೆ ಸ್ಟಾರ್ಟ್ ಅಟ್ಯಾಕಿಂಗ್ ಮನುಷ್ಯ ಏನಾಗ್ತಾ ಇದೆ ಅಂತ ನೋಡೋಕ್ಕೆ ಹಿಂಗೆ ಹೋಗಿ ಅದನ್ನೆಲ್ಲ ಓಡಿಸ್ತಾನೆ ಅಷ್ಟಲ್ಲೇ ಕೆಳಗಡೆ ದ ಡಕ್ಸ್ ದೆ ಕಮ್ ಆ್ಯಂಡ್ ಸ್ಟಾರ್ಟ್ ಪೆಕಿಂಗ್ ದೇರ್ ಲೆಗ್ಸ್ ಸೊ ವಾಟ್ ವಾಟ್ ದ ಡೂಸ್ ಡಕ್ಸ್ ಡಕ್ಸಿಗೆ ಕೋಲ್ ತೊಗೊಂಡು ಹೊಡೆದ್ಬಿಟ್ಟು ಮನುಷ್ಯ ಎಲ್ಲ ಓಡಿಸ್ಬಿಡ್ತಾನೆ ಓಕೆ ದ ಮ್ಯಾ ದ ಮೆನ್ ಡ್ರೈವ್ ಅವೇ ದ ಡಕ್ಸ್ ವಿತ್ ದರ್ ಸ್ಟಿಕ್ಸ್ ಸೊ ದನ್ ಥರ್ಡ್ ಇಸ್ ಅಟ್ಯಾಕ್ ಬೈ ಮ್ಯೂರಲ್ ಆ್ಯಂಡ್ ದ ಶಿಪ್ಸ್ ಶೀಪ್ಸ್ ಸಾರಿ ಸೊ ಮ್ಯೂರಲ್ ಮತ್ತು ಬೇರೆ ಕುರಿಗಳು ಅವೆಲ್ಲ ಅಟ್ಯಾಕ್ ಮಾಡ್ತವೆ ಬಂದ್ಬಿಟ್ಟು ಡ್ಯಾಶ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತವೆ ಈ ಮನುಷ್ಯ ಏನಂತಂದರೆ ವಾಟ್ ದ ಮೆನ್ ಡೂ ದೇ ಯೂಸ್ ದ ಸ್ಟಿಕ್ ಆ್ಯಂಡ್ ದೆ ಸ್ಟಾರ್ಟ್ ಬೀಟಿಂಗ್ ದ ಶೀಪ್ಸ್

ओके अंड स्नोबा टेक्स आन मिस जोन्ट्रेटवी हि सीस्ड अटैक्स जोन्बिट् अटैक बरतें वाट दिस मिसो डर्स इज हि टेक्स द रईफल हि टेक्स द गिटार्स शूटिंग अट दि स्नोबा स्नोबा स्वलप गाय आगते गाय आगे रक्त बरक स्टार्ट आते बट इन दैट वे फैरिंग अ शिप इस ड्राप्डेड ಆದರೂ ಕೂಡ ಸ್ನೋವಾಲ್ ನಿಂತ್ಕೊಳ್ಳಲ್ಲ ಹಾಗೆಯೇ ಹೋಗಿ ಒಂದು ಕಾಲ್ ಮೇಲೆ ಬಿದ್ದುಬಿಡುತ್ತೆ ಸೊ ಇಟ್ ಜಸ್ಟ್ ಗೋಸ್ ಆ್ಯಂಡ್ ಪ್ಲಂಜಸ್ ಹೀ ಹೆವಿ ವೇಟ್ ಆ್ಯಂಡ್ ಜೋನ್ಸ್ ವಾಸ್ ಹರ್ಲ್ಡ್ ಆನ್ ಅ ಪೈಲ್ ಆಫ್ ಡಂಗ್ ಈಗೇನಾಗುತ್ತೆ ಅಂದರೆ ಅದು ಹೋಗ್ಬಿಟ್ಟು ಕಾಲ ಮೇಲೆ ಬಿದ್ದಿದ ತಕ್ಷಣವೇ ಈ ಜೋನ್ಸ್ ಏನು ಮಾಡ್ಬಿಡ್ತಾನೆ ಹೋಗ್ಬಿಟ್ಟು ಸೆಗಣಿಯಲ್ಲಿ ಬಿದ್ದುಬಿಡ್ತಾನೆ ಸೆಗಣಿಯಲ್ಲಿ ಬಿದ್ದ ತಕ್ಷಣ ಅವನದು ರೈಫಲ್ ಏನಾಗುತ್ತೆ ಅವ್ನ ಕೈಯಿಂದ ಬಿದ್ದುಬಿಡುತ್ತೆ ಸೊ ಈಸ್ ಗನ್ ಫ್ಲೂ ಔಟ್ ಆಫ್ ಇಸ್ ಹ್ಯಾಂಡ್ ನಾವು ವಾಟ್ ಆಪನ್ಸ್ ಇನ್ ದ ಮೀನ್ ವೈಲ್ ಬಾಕ್ಸರ್ ಸ್ಟ್ರಕ್ ಅ ಬಾಯ್ ಫ್ರಮ್ ಫಾಕ್ಸ್ ಆನ್ ಇಸ್ ಕಲ್ ಈ ಬಾಕ್ಸರ್ ಏನು ಮಾಡುತ್ತೆ ಒಂದು ಹುಡುಗನಿಗೆ ತಲೆ ಮೇಲೆ ಕಾಲಿಂದ ಹೊಡೆದು ಗಾಯ ಮಾಡ್ಬಿಡುತ್ತೆ ಗಾಯ ಮಾಡಿದ ತಕ್ಷಣ ಏನಾಗ್ತಾನೆ ಅಂತಂದರೆ ಬ್ಲೀಡ್ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಫಾಕ್ಸ್ ಆನ್ ಇಸ್ಕಲ್ ಸ್ಕಲ್ ಇಸ್ ತಲೆ ಸೊ ಹೀಸ್ ಇಂಜೋರ್ಡ್ ರಕ್ತ ಎಲ್ಲ ಬಂದಿದ್ದು ನೋಡಿ ಮನುಷ್ಯರಿಗೆ ಭಯ ಆಗೋಕೆ ಸ್ಟಾರ್ಟ್ ಆಗುತ್ತೆ ಭಯ ಆಗ್ಬಿಟ್ಟು ಓಡೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಓಕೆ ದೆನ್ ದ ಆ್ಯನಿಮಲ್ಸ್ ಬಿಗಿನ್ ಟು ಚೇಸ್ ದೆಮ್ ದ ಆ್ಯನಿಮಲ್ಸ್ ಕಿಕ್ ಆ್ಯಂಡ್ ಸ್ಮ್ಯಾಶ್ ದ ಮೆನ್ ಇನ್ಸೈಡ್ ದ ಯಾರ್ಡ್ ಸೊ ಸಿಕ್ಕ ಸಿಕ್ಕಲ್ಲಿ ಪ್ರಾಣಿಗಳು ಹಾಗೆ ಬಂದು ಹೊಡೆಯೋದು ಗುದ್ದೋದು ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಅಟ್ ಲಾಸ್ಟ್ ಆಲ್ ದ ಮೆನ್ ರ್ಯಾನ್ ಫ್ರಮ್ ಫಾರ್ ದೇರ್ ಲೈಫ್ ಬಿಟ್ಟು ಓಡೋಗ್ಬಿಡ್ತಾರೆ ಸೊ ಪ್ರಾಣಿಗಳಿದನ್ನು ಗೆದ್ದ್ಬಿಡ್ತಾರೆ ಸೊ ಗೆದ್ದಿದ್ದಾರೆ ಈಗ ಸೆಲೆಬ್ರೇಷನ್ ಟೈಮ್ ದ ದ ವಿನ್ ದ ವಿನ್ ದ ಅಟ್ಯಾಕ್ ಆ್ಯಂಡ್ ದ ಸೆಲೆಬ್ರೇಷನ್ ಈಸ್ ಅರೇಂಜ್ಡ್

ಹೂತ್ ಹಾಕಿದ್ಮೇಲೆ ಸ್ನೋಬಾಲ್ ಏನು ಮಾಡ್ತಾನೆ ಒಂದು ಮೋಟಿವೇಟಿಂಗ್ ಸ್ಪೀಚನ್ನು ಕೊಡ್ತಾನೆ ಹೀ ಗಿವ್ಸ್ ಅ ಮೋಟಿವೇಟಿಂಗ್ ಸ್ಪೀಚ್ ಟು ಮೋಟಿವೇಟ್ ದಿ ಆ್ಯನಿಮಲ್ಸ್ ದೆನ್ ಆಫ್ಟರ್ವರ್ಡ್ಸ್ ದೇ ಆರ್ ಗಿವನ್ ಮೆಡಲ್ಸ್ ಮಿಲ್ಟ್ರಿ ಡೆಕೋರೇಷನ್ ಥರ ಮೆಡಲ್ಸನ್ನು ಕೊಡ್ತಾರೆ ಫಾರ್ ಸ್ನೋಬಾಲ್ ಆ್ಯಂಡ್ ಬಾಕ್ಸರ್ ಆ ಮೆಡಲ್ ಈಸ್ ಗಿವನ್ ಆ್ಯನಿಮಲ್ ಹೀರೋ ಫಸ್ಟ್ ಕ್ಲಾಸ್ ಫಾರ್ ಸ್ನೋಬಾಲ್ ಆ್ಯಂಡ್ ಬಾಕ್ಸರ್ ಆ್ಯಂಡ್ ಫಾರ್ ದ ಡೆಡ್ ಶೀಪ್ ಇಟ್ ಈಸ್ ಗಿವನ್ ಆ್ಯನಿಮಲ್ ಹೀರೋ ಸೆಕೆಂಡ್ ಕ್ಲಾಸ್ ಅಂತ ಮೆಡಲ್ಸನ್ನು ಕೊಡ್ತಾರೆ ಆ್ಯಂಡ್ ದಿಸ್ ಬ್ಯಾಟಲ್ ಇಸ್ ನೇಮ್ಡ್ ಆ್ಯಸ್ ದ ಬ್ಯಾಟಲ್ ಆಫ್ ದ ಕೌಶಡ್ ದನದ ಕೊಟ್ಟಿಗೆ ಅಂತ ಈ ಬ್ಯಾಟಲ್ ಹೆಸರನ್ನು ಇಡ್ತಾರೆ ಜೋನ್ಸ್ ಗನ್ ಅಲ್ಲೇ ಬಿಟ್ಟು ಹೋಗಿರ್ತಾನಲ್ಲ ಆ ಗನ್ನನ್ನು ಇವರು ತಗೊಂಡ್ಬಿಟ್ಟು ಫ್ಲ್ಯಾಗ್ ಸ್ಟಾಫಲ್ಲಿ ಇಡ್ತಾರೆ ವಾಟ್ ಇಸ್ ಇಸ್ ಫ್ಲ್ಯಾಗ್ ಸ್ಟಾಫ್ ಧ್ವಜ ಕಟ್ಟೆ ಧ್ವಜ ಕಟ್ಟೆ ಹತ್ತಿರ ಇಟ್ಟಿರ್ತಾರೆ ಆಮೇಲೆ ವರ್ಷಕ್ಕೆ ಎರಡು ಬಾರಿ ಅದರಿಂದ ಗುಂಡು ಹಾರಿಸ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಫಸ್ಟ್

Thank you for watching the video. If you like my channel, please uh, subscribe to the channel and hit the like button. If you subscribe to my channel, you will get more videos of English literature, language, and uh, grammar. Thank you very much.